ಇದೆ ಕ್ಲಾಸ್ ಸ್ಟೂಡೆಂಟ್ಸ್ ಇದು ನನ್ನ 4ನೇ ಕ್ಲಾಸ್ ಓಕೆ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಇಂಟ್ರೊಡಕ್ಷನ್ ಅಬೌಟ್ ಮ್ಯಾನೇಜ್ಡ್ ಎಕನಾಮಿಕ್ಸ್ ಹೇಳಿದೆ ನಾನು ನಿರ್ವಹಣಾ ಅರ್ಥಶಾಸ್ತ್ರದ ಪಿಟಿಕೆ ಹೇಳಿದೆ ಅಂದ್ರೆ ಅವತ್ತಿನ ಸಿಲೆಬಸ್ ಕೂಡ ಹೇಳಿದೆ ಇನ್ನ 2ನೇ ಕ್ಲಾಸ್ ಅಲ್ಲಿ ಬಂದುಬಿಟ್ಟು ನಿರ್ವಹಣಾ ಅರ್ಥಶಾಸ್ತ್ರದ ಮೀನಿಂಗ್ ಅಂಡ್ ಡೆಫಿನಿಷನ್ಸ್ ಹೇಳಿದೆ ಇನ್ 3rd ಕ್ಲಾಸ್ ಅಲ್ಲಿ ಡಿಫರೆನ್ಸಸ್ ಬಿಟ್ವೀನ್ ಪ್ಯೂರ್ ಎಕನಾಮಿಕ್ಸ್ ಅಂಡ್ ಮ್ಯಾನೇಜ್ಡ್ ಎಕನಾಮಿಕ್ಸ್ ಅನ್ನು ಹೇಳ್ತಾ ಹೋಗಿದೆ ಸೋ ಇದು ನನ್ನ 4ನೇ ಕ್ಲಾಸ್ ಸೋ ಇದರಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ನಿರ್ವಹಣಾ ಅರ್ಥಶಾಸ್ತ್ರದ ಲಕ್ಷಣಗಳು ಓಕೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಡ್ ಎಕನಾಮಿಕ್ಸ್ ಆರ್ ಫೀಚರ್ಸ್ ಆಫ್ ಮ್ಯಾನೇಜ್ಡ್ ಎಕನಾಮಿಕ್ಸ್ ನಿರ್ವಹಣಾ ಅರ್ಥಶಾಸ್ತ್ರಕ್ಕೆ ತನ್ನದೇ ಆಗಿರತಕ್ಕಂತ ಲಕ್ಷಣಗಳಿದೆ ಸೋ ಆ ಲಕ್ಷಣಗಳು ಏನೇನು ಅನ್ನೋದನ್ನ ನಾವು ಏನು ಮಾಡ್ತಾ ಹೋಗೋಣ ಇವಾಗಿನ ಒಂದು ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಇದಕ್ಕೂ ಬಿಫೋರ್ ನೀವೆಲ್ಲ ನೋಟ್ಸ್ ಅಲ್ಲಿ ಏನು ಮಾಡಬೇಕು ಕಂಪ್ಲೀಟ್ ಮಾಡಿರಬೇಕು ಸೋ ಇದು 4th ಪಾಯಿಂಟ್ ನೀವು ಹಚ್ಚಬೇಕು ನೋಟ್ಸ್ ಅಲ್ಲಿ ಮೀನಿಂಗ್ ಡೆಫಿನಿಷನ್ ಡಿಫರೆನ್ಸಸ್ 4th ಪಾಯಿಂಟ್ ಯಾವುದಪ್ಪ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ದ ಮ್ಯಾನೇಜ್ಡ್ ಎಕನಾಮಿಕ್ಸ್ ಅಂತ ಹೇಳ್ತಾ ಇದ್ವಿ ಸೋ ಏನು ಫಸ್ಟ್ ಫೀಚರ್ ಏನು ಫಸ್ಟ್ ಲಕ್ಷಣ ಏನು ವಾಟ್ ಇಸ್ ದ ಫಸ್ಟ್ ಫೀಚರ್ ಆಫ್ ಮ್ಯಾನೇಜ್ಡ್ ಎಕನಾಮಿಕ್ಸ್ ಅಂತಂದ್ರೆ ಓಕೆ ಮ್ಯಾನೇಜ್ಡ್ ಎಕನಾಮಿಕ್ಸ್ ಇಸ್ ಮೈಕ್ರೋ ಇನ್ ನೇಚರ್ मैनेज्ड इकोनॉमिक्स इज अ माइक्रो इन नेचर अंद्रे निर्वहणा अर्थशास्त्र अंतकंतदु सूक्ष्म अध्ययनवागिदे अदर स्वरूप हेंगिदेप्प अंद्रे सूक्ष्मवागिदे ना निमगे लास्ट क्लास अल्लि डिफरेन्सेस हेळिद्दीनि नोडि होदा अंद्रे प्यूर् इकोनॉमिक्स अदरल्लि ब्रॉड आगि नावेल्ल एनु माड्तीवि थियरीस्गळ बग्गे तिळ्कोळ्ता बर्तीवि बट मैनेज्ड इकोनॉमिक्स हेंगिदप्प अंद्रे तुंबा सूक्ष्मवागिदे एनु सूक्ष्म ऐति अंद्रे जस्ट फर्म्स संस्थे अस्टे स्टडी हमारी मैक्रो इन नेचर अद्यम संस्थेना बंडवाड़ी ना स्थापने संपन्मूल ना बल्के प्रदेश स्थापने ಯಾವ ವಸ್ತುಗಳನ್ನು ನಾವು ಉತ್ಪಾದನೆ ಮಾಡಬೇಕು ಆ ವಸ್ತುಗಳಿಗೆ ಬೆಲೆಯನ್ನು ಎಷ್ಟು ನಿಗದಿ ಮಾಡಬೇಕು ಆ ವಸ್ತುಗಳನ್ನು ಯಾವ ರೀತಿ ನಾವು ಮಾರಾಟ ಮಾಡಬೇಕು ಅದರ ಜಾಹೀರಾತು ವೆಚ್ಚ ಯಾವ ರೀತಿ ಆಗುತ್ತೆ ಸೋ ಕಂಪ್ಲೀಟ್ ಆಗಿ ನಾವು ಏನು ಮಾಡ್ತೀವಿ ಜಸ್ಟ್ ಫರ್ಮ್ಸ್ ಬಗ್ಗೆ ಅಷ್ಟೇ ನಾವು ಏನು ಮಾಡ್ತೀವಿ ಸ್ಟಡಿ ಮಾಡ್ತಾ ಹೋಗ್ತೀವಿ ಹಾಗಾಗಿ ನಾವು ಇದಕ್ಕೆ ಏನು ಅಂತ ಹೇಳ್ತೀವಪ್ಪ ಅಂದ್ರೆ ಮ್ಯಾನೇಜ್ಡ್ ಎಕನಾಮಿಕ್ಸ್ ಇಸ್ ಅ ಮೈಕ್ರೋ ಇನ್ ನೇಚರ್ ಏನು ನಿರ್ವಹಣಾ ಅರ್ಥಶಾಸ್ತ್ರವು ಇದೇನಾಗಿದೆ ಸೂಕ್ಷ್ಮ ಅಧ್ಯಯನವಾಗಿದೆ ಅಧ್ಯಯನವಾಗಿದೆ ಅಂತ ಹೇಳ್ತೀವಿ ಹೇಳ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಕೇವಲ ಫರ್ಮ್ಸ್ ಗಳ ಬಗ್ಗೆ ಅಷ್ಟೇ ನಾವು ಇಲ್ಲಿ ಏನು ಮಾಡ್ತೀವಿ ಅಧ್ಯಯನ ಮಾಡ್ತೀವಿ ನಿಮಗೆ ಗೊತ್ತಿದೆ ನಾವು ಮ್ಯಾಕ್ರೋ ಆಗಿ ನಾವು ಅಧ್ಯಯನ ಮಾಡಬೇಕು ಅಥವಾ ಸಮಗ್ರವಾಗಿ ಅಧ್ಯಯನ ಮಾಡಬೇಕಂದ್ರೆ ನಾವು ಉದ್ಯಮಿಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಗ್ರಾಹಕರ ಬಗ್ಗೆ ಅಧ್ಯಯನ ಮಾಡ್ತೀವಿ ನೆಕ್ಸ್ಟ್ ಏನು ಎಲ್ಲಾ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಹಣದ ಬಗ್ಗೆ ಅಧ್ಯಯನ ಮಾಡ್ತೀವಿ ಆರ್ಥಿಕತೆ ಬಗ್ಗೆ ಅಧ್ಯಯನ ಮಾಡ್ತೀವಿ ಎಲ್ಲದರ ಬಗ್ಗೆ ಅಧ್ಯಯನ ಮಾಡ್ತೀವಿ ಅದಕ್ಕೆ ನಾವು ಏನಂತ ಹೇಳ್ತೀವಪ್ಪ ಅಂದ್ರೆ ಮ್ಯಾಕ್ರೋ ಇನ್ ನೇಚರ್ ಅಂತ ಹೇಳ್ತೀವಿ ಅದು ಎಲ್ಲಿ ಬರುತ್ತೆ ಪ್ಯೂರ್ ಎಕನಾಮಿಕ್ಸ್ ಅಲ್ಲಿ ಬರುತ್ತೆ ಮ್ಯಾನೇಜ್ಡ್ ಎಕನಾಮಿಕ್ಸ್ ಕೇವಲ ಏನಾಗುತ್ತಪ್ಪ ಅಂದ್ರೆ ಫರ್ಮ್ಸ್ ಬಗ್ಗೆ ಅಷ್ಟೇ ಅಧ್ಯಯನ ಮಾಡೋ ಕಾರಣ ನಾವು ಇದನ್ನ ಮೈಕ್ರೋ ಇನ್ ನೇಚರ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್ ದಿಸ್ ಇಸ್ ಅ ಫಸ್ಟ್ ಫೀಚರ್ ಆಫ್ ದ ಮ್ಯಾನೇಜ್ಡ್ ಎಕನಾಮಿಕ್ಸ್ ಓಕೆ ಇನ್ನ ಸೆಕೆಂಡ್ ಒನ್ ಬಂದ್ರೆ ನಾನು ಇದನ್ನ ಜಸ್ಟ್ ಎಂಇ ಅಂತ ಅಷ್ಟೇ ಬರೆದಿದ್ದೀನಿ ಇಷ್ಟೇ ಬರೀಬೇಡಿ ಕಂಪ್ಲೀಟ್ ಆಗಿ ಬರೀರಿ ಆಯ್ತಾ ಬರೀ ನೀಹ ನಿರ್ವಹಣಾ ಅರ್ಥಶಾಸ್ತ್ರ ಬರೀ ನೀಹ ಬರೀಬೇಡಿ ನಿರ್ವಹಣಾ ಅರ್ಥಶಾಸ್ತ್ರ ಕಂಪ್ಲೀಟ್ ಆಗಿ ಬರೀ ಪ್ರತಿ ಪಾಯಿಂಟ್ ಅಲ್ಲಿ ಕೂಡ ಕಂಪ್ಲೀಟ್ ಇರಬೇಕು ಸೆಂಟೆನ್ಸ್ ಓಕೆ ಇನ್ನ ಸೆಕೆಂಡ್ ಒನ್ ಸೆಕೆಂಡ್ ಫೀಚರ್ ಓಕೆ ಮ್ಯಾನೇಜ್ಡ್ ಎಕನಾಮಿಕ್ಸ್ ಮೇಕ್ಸ್ ಯೂಸ್ ಆಫ್ ದ ಥಿಯರಿ ಆಫ್ ಫರ್ಮ್ ಆರ್ ಎಕನಾಮಿಕ್ಸ್ ಆಫ್ ದ ಫರ್ಮ್ ಬೈ ಅಂಡ್ ಲಾರ್ಜ್ ಅಂದ್ರೆ ಎರಡೇ ನಮಗೆ ಏನು ಹೇಳತಪ್ಪ ಅಂತಂದ್ರೆ ಇಲ್ಲಿ ನಿರ್ವಹಣಾ ಅರ್ಥಶಾಸ್ತ್ರ ಅಂತಕಂತದ್ದು ಇಲ್ಲಿ ಯಾವುದೇ ಸಿದ್ಧಾಂತ ತಗೊಂಡ್ರು ಕೂಡ ಆ ಸಿದ್ಧಾಂತಗಳನ್ನ ನಮ್ಮ ಫರ್ಮ್ ಅನ್ನ ಅಭಿವೃದ್ಧಿ ಮಾಡೋಕೆ ಫರ್ಮ್ ಅನ್ನ ನಾವು ಏನು ಮಾಡೋಕೆ ಬೆಳವಣಿಗೆ ಮಾಡೋಕೆ ಯಾವ ರೀತಿ ಅದನ್ನ ನಾವು ಅಪ್ಲೈ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಏನು ಮಾಡ್ತಾ ಹೋಗ್ತೀವಿ ಸ್ಟಡಿ ಮಾಡ್ತಾ ಹೋಗ್ತೀವಿ ಎರಡನೇ ಫೀಚರ್ ನಮಗೆ ಏನು ಹೇಳುತ್ತೆ ಮ್ಯಾನೇಜ್ಡ್ ಎಕನಾಮಿಕ್ಸ್ ಮೇಕ್ಸ್ ಯೂಸ್ ಆಫ್ ದ ಥಿಯರಿ ಆಫ್ ಫರ್ಮ್ ಯಾವುದೇ ಸಿದ್ಧಾಂತ ತಗೊಂಡ್ರು ಕೂಡ ಆ ಸಿದ್ಧಾಂತದಿಂದ ನಮ್ಮ ಸಂಸ್ಥೆಗೆ ಏನು ಲಾಭ ಆಗುತ್ತೆ ಅಂದ್ರೆ ಆ ಸಿದ್ಧಾಂತದಿಂದ ನಾವು ಎಷ್ಟು ವಸ್ತು ಉತ್ಪಾದನೆ ಮಾಡಬಹುದು ಸಂಪನ್ಮೂಲಗಳನ್ನು ಹೇಗೆ ಬಳಕೆ ಮಾಡ್ಕೋಬೇಕು ವಸ್ತುಗಳ ಬೇಡಿಕೆಗೆ ತಕ್ಕಂತೆ ಪೂರೈಕೆನ ಹೆಂಗ್ ಒದಗಿಸಬೇಕು ಮತ್ತೆ ಕೂಲಿ ಕಾರ್ಮಿಕರಿಗೆ ನಮ್ಮಲ್ಲಿ ಕೆಲಸ ಮಾಡತಕ್ಕಂತ ಕೂಲಿ ಕಾರ್ಮಿಕರಿಗೆ ಎಷ್ಟು ಕೂಲಿಯನ್ನು ನಿಗದಿ ಮಾಡಬೇಕು ಜೊತೆಗೆ ಅದಿರತಕ್ಕಂತ ವಸ್ತುಗಳಿಗೆ ಬೆಲೆನೇ ಯಾವ ತರ ನಾವು ಅಪ್ಲೈ ಮಾಡಬೇಕು ಬೆಲೆನೇ ಹೆಂಗ್ ನಾವು ನಿಗದಿ ಮಾಡಬೇಕು ಅನ್ನೋ ಎಲ್ಲಾ ವಿಷಯಗಳ ಬಗ್ಗೆ ನಾವು ಏನು ಮಾಡ್ತೀವಿ ಅಂದ್ರೆ
ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ ಅಂತ ಆಯ್ತಾ. ಮ್ಯಾನೇಜ್ಡ್ ಎಕನಾಮಿಕ್ಸ್ ಮೇಕ್ಸ್ ಯೂಸ್ ಆಫ್ ದ ಥಿಯರಿ ಆಫ್ ಫರ್ಮ್. ಯಾವುದೇ ಸಿದ್ಧಾಂತ ತಗೊಂಡ್ರು ಕೂಡ ಅದರಿಂದ ನಮ್ಮ ಮ್ಯಾನೇಜರ್ ಫರ್ಮಿಗೆ ಏನ್ ಲಾಭ ಆಗುತ್ತೆ ಅಂತಕ್ಕಂಥದ್ದು ನಾವೇನ್ ಮಾಡ್ಬೇಕು ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಇದು ಎರಡನೇ ನಿಮಗೆ ಫೀಚರ್. ಓಕೆ, ಇನ್ ಥರ್ಡ್ ಒನ್ ಮ್ಯಾನೇಜರ್ ಎಕನಾಮಿಕ್ಸ್ ಈಸ್ ಬೇಸಿಕಲಿ ಪ್ರೊಗ್ಮ್ಯಾಟಿಕ್. ಮ್ಯಾನೇಜರ್ ಎಕನಾಮಿಕ್ಸ್ ಈಸ್ ಬೇಸಿಕಲಿ ಪ್ರೊಗ್ಮ್ಯಾಟಿಕ್ ಅಂದ್ರೆ ನಿರ್ವಹಣಾ ಅರ್ಥಶಾಸ್ತ್ರವು ಹೆಚ್ಚಾಗಿ ಏನಾಗಿದೆ ಅಂದ್ರೆ ಪ್ರಾಯೋಗಿಕವು ವ್ಯವಹಾರಿಕವೂ ಆಗಿದೆ ಅಂತ ಹೇಳ್ತೀವಿ. ಅಂದ್ರೆ ನಿರ್ವಹಣಾ ಅರ್ಥಶಾಸ್ತ್ರ ಹೆಚ್ಚಾಗಿ ಏನಾಗಿದಪ್ಪ ಅಂದ್ರೆ ಪ್ರಾಯೋಗಿಕವು ವ್ಯವಹಾರಿಕವೂ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ನಿರ್ವಹಣಾ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಜನ ಜೀವನದ ಜೊತೆ ಇದೇನಾಗುತ್ತೆ ನಮಗೆ ನಾವು ಇದನ್ನ ತಿಳ್ಕೊಳ್ತಾ ಹೋಗ್ತೀವಿ. ಪ್ರಾಯೋಗಿಕ ಅಂದ್ರೆ ಏನು ಅಂದ್ರೆ ಪ್ರಾಗ್ಮ್ಯಾಟಿಕ್ ಅಂದ್ರೆ ಅಂದ್ರೆ ಈಗ ಜನಗಳಿಗೆ ಯಾವ ವಸ್ತುಗಳ ಅಗತ್ಯ ಇದೆಯಲ್ಲ ಅಂತ ವಸ್ತುಗಳನ್ನ ನಾವೇನ್ ಮಾಡ್ಬೇಕು ಉತ್ಪಾದನೆ ಮಾಡ್ಬೇಕು. ಅವಾಗಷ್ಟು ಅದೇನಾಗುತ್ತೆ ಸೇಲ್ ಆಗುತ್ತೆ. ಹೆಚ್ಚೆಚ್ಚು ಸೇಲ್ ಆದಂತೆಲ್ಲ ಏನಾಗುತ್ತೆ ಉತ್ಪಾದಕರಿಗೆ ಹೆಚ್ಚೆಚ್ಚು ಪ್ರಾಫಿಟ್ ಆಗ್ತಾ ಹೋಗುತ್ತೆ. ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡ್ಬೇಕು ಯಾವುದೇ ಆಗ್ಲಿ. ಅದು ಬಿಟ್ಟು ಯಾವುದೋ ಜನಗಳ ಉಪಯೋಗ ಮಾಡ್ತಾ ಇರ್ತಕ್ಕಂಥ ವಸ್ತುಗಳನ್ನ ನಾವೇನು ಉತ್ಪಾದನೆ ಮಾಡ್ರೆ ಅದೇನಾಗಲ್ಲ ಸೇಲ್ ಆಗಲ್ಲ. ಸೇಲ್ ಆಗಲ್ಲ ಅಂತಂದ್ರೆ ಏನಾಗುತ್ತೆ ಆ ಒಂದು ಫರ್ಮ್ಗೆ ಲಾಭ ನಷ್ಟ ಆಗ್ತಾ ಹೋಗುತ್ತೆ. ಸೊ ಆ ನಷ್ಟನ ತಪ್ಪಿಸ್ಕೋಬೇಕಂದ್ರೆ ನಾವೇನ್ ಮಾಡ್ಬೇಕು ಮ್ಯಾನೇಜರ್ ಎಕನಾಮಿಕ್ಸ್ ಅನ್ನ ಸ್ಟಡಿ ಮಾಡ್ತಾ ಹೋಗಬೇಕು. ಮ್ಯಾನೇಜರ್ ಎಕನಾಮಿಕ್ಸ್ ನಮಗೆ ಏನ್ ತಿಳಿಸ್ಕೊಡ್ತಂದ್ರೆ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಜನಗಳು ಎಂತ ವಸ್ತುಗಳನ್ನ ಇಷ್ಟಪಡ್ತಾ ಇದ್ದಾರೆ ನಾವು ಅದನ್ನ ಅಂತ ವಸ್ತುಗಳನ್ನ ನಾವೇನ್ ಮಾಡ್ಬೇಕು ಉತ್ಪಾದನೆ ಮಾಡ್ಬೇಕಾಗುತ್ತೆ. ಅದನ್ನ ನಾವು ತಿಳ್ಕೊಬೇಕಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು ನಿರ್ವಹಣಾ ಅರ್ಥಶಾಸ್ತ್ರವನ್ನ ಸ್ಟಡಿ ಮಾಡ್ತಾ ಹೋಗ್ಬೇಕು. ಇವಾಗ ಏನ್ ನೋಡಿ ಫೋನ್ ಅಲ್ಲಿ ಓಕೆ ಈಗ ನಾವು ಸೆಲ್ ಫೋನ್ ಅಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇವಾಗ ಎಲ್ಲರೂ ಆಂಡ್ರಾಯ್ಡ್ ಸೆಟ್ ಸ್ಕ್ರೀನ್ ಶಾಟ್ ಮೊಬೈಲ್ ಗಳನ್ನ ಏನ್ ಮಾಡ್ತಾರೆ ಬಳಸ್ತಾ ಇದ್ದಾರೆ. ಅದು ಬಿಟ್ಟು ನಾವು ಕೀಪ್ಯಾಡ್ ಮೊಬೈಲ್ ಗಳನ್ನ ಉತ್ಪಾದನೆ ಮಾಡ್ತಾ ಹೋದ್ರೆ ಆ ಉತ್ಪಾದನೆಗಾರರಿಗೆ ಏನಾಗುತ್ತೆ ಲಾಸ್ ಆಗುತ್ತೆ. ಯಾಕೆ ಲಾಸ್ ಆಗುತ್ತೆ ಇವಾಗ ಹೆಚ್ಚು ಜನ ಏನ್ ಮಾಡಲ್ಲ ಕೀಪ್ಯಾಡ್ ಅಂತ ಬಳಸಲ್ಲ. ಎಲ್ಲರೂ ಏನ್ ಮಾಡ್ತಾರೆ ಸ್ಕ್ರೀನ್ ಶಾಟ್ ಮೊಬೈಲ್ ಅನ್ನೇ ಬಳಸ್ತಾ ಇದ್ದಾರೆ. ಸೊ ಹಂಗಾಗಿ ನಾವೇನ್ ಮಾಡ್ಬೇಕು ಜನಗಳಿಗೆ ತಕ್ಕಂತೆ ಅವರ ಅಭಿರುಚಿಗಳಿಗೆ ತಕ್ಕಂತೆ ವಸ್ತುಗಳನ್ನ ಉತ್ಪಾದನೆ ಮಾಡ್ಬೇಕು. ಇದು ಎರಡನೇದು. ಓಕೆ, ಇವಾಗ ನಿಮಗೆ ಗೊತ್ತಿದೆ ಇವಾಗ ಕಂಪ್ಯೂಟರ್ ಅಲ್ಲಿ ಕೂಡ ಎಲ್ಲರೂ ಕೂಡ ಏನ್ ಮಾಡ್ತಾರೆ ಲ್ಯಾಪ್ಟಾಪ್ ಗಳನ್ನೇ ಹೆಚ್ಚು ಯೂಸ್ ಮಾಡ್ತಾ ಇದ್ರೆ. ಸೊ ಹಂಗಾಗಿ ನಾವೇನ್ ಮಾಡ್ಬೇಕು ಲ್ಯಾಪ್ಟಾಪ್ ಗಳನ್ನೇ ಯೂಸ್ ಏನು ಉತ್ಪಾದನೆ ಮಾಡ್ಬೇಕು. ಅವಾಗಷ್ಟೇ ಏನಾಗುತ್ತೆ ಅದು ಹೆಚ್ಚು ಸೇಲ್ ಆಗುತ್ತೆ, ಹೆಚ್ಚು ನಮ್ಗೆ ಏನಾಗುತ್ತೆ ಪ್ರಾಫಿಟ್ ಬರುತ್ತೆ. ಅದು ಬಿಟ್ಟು ಯಾರೋ ಹಳೆ ಕಾಲದಲ್ಲಿ ಏನು ವಸ್ತು ಬಳಸ್ತಿದ್ರೆ ಅಂತ ವಸ್ತುಗಳ ಉತ್ಪಾದನೆ ಮಾಡಿದ್ರೆ ನಮ್ಗೆ ಏನಾಗಲ್ಲ ಯಾವುದೇ ಯೂಸು ಆಗಲ್ಲ ಮತ್ತು ನಾವು ಆರ್ಥಿಕತೆಯಲ್ಲಿ ಸ್ಟೇಬಲ್ ಆಗಿ ನಿಲ್ಲಕ್ಕೆ ಏನಾಗಲ್ಲ ಸಾಧ್ಯ ಆಗಲ್ಲ. ಸೊ ಹಂಗಾಗಿ ಇದೇನಾಗಿದೆ ನಮ್ಗೆ ಪ್ರಾಯೋಗಿಕವಾಗಿದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಫೋರ್ತ್ ಒನ್ ಮ್ಯಾನೇಜರ್ ಎಕನಾಮಿಕ್ಸ್ ಈಸ್ ನಾರ್ಮೇಟಿವ್ ಸೈನ್ಸ್ ರಾದರ್ ದನ್ ದ ಪಾಸಿಟಿವ್ ಸೈನ್ಸ್. ಇದು ನಾವು ಕನ್ನಡದಲ್ಲಿ ಏನ್ ಹೇಳ್ತೀವಪ್ಪ ಅಂತಂದ್ರೆ ನಿರ್ವಹಣಾ ಅರ್ಥಶಾಸ್ತ್ರವು ವಿವರಣಾತ್ಮಕ ಅಥವಾ ಪ್ರಾತ್ಯಕ್ಷಿಕ ವಿಜ್ಞಾನಗಿಂತಲೂ ಹೆಚ್ಚು ಮಾದರಿಯ ವಿಜ್ಞಾನವಾಗಿದೆ. ಇನ್ನು ನಿರ್ವಹಣಾ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಏನಾಗಿದೆ ಹೆಚ್ಚು ಮಾದರಿಯ ವಿಜ್ಞಾನವಾಗಿದೆ. ಅಂದ್ರೆ ಏನು ಮಾದರಿ ವಿಜ್ಞಾನ ಅಂದ್ರೆ ಎಂತ ವಸ್ತುಗಳನ್ನ ಒಂದು ಉದ್ದಿಮೆ ಸಂಸ್ಥೆ ನಾವು ಉತ್ಪಾದನೆ ಮಾಡಬೇಕು, ಎಂತ ವಸ್ತುಗಳನ್ನು ಉತ್ಪಾದನೆ ಮಾಡಿದ್ರೆ ಆ ಸೇಲ್ ಜಾಸ್ತಿ ಆಗುತ್ತೆ, ಸೇಲ್ ಜಾಸ್ತಿ ಆದ್ರೆ ಪ್ರಾಫಿಟ್ ಜಾಸ್ತಿ ಬರುತ್ತೆ ಅನ್ನೋದ್ರ ಕುರಿತಾಗಿ ನಮ್ಗೆ ಏನ್ ಮಾಡುತ್ತೆ ತಿಳಿಸ್ತಾ ಹೋಗುತ್ತೆ. ಅಂದ್ರೆ ಏನ್ ಮಾಡ್ಬೇಕು ನಾವು, ಏನ್ ಮಾಡಿದ್ರೆ ನಮ್ಮ ಸಂಸ್ಥೆ ಬೆಳವಣಿಗೆ ಆಗುತ್ತೆ, ನಷ್ಟ ಕಡಿಮೆ ಆಗುತ್ತೆ, ಲಾಭ ಜಾಸ್ತಿ ಆಗುತ್ತೆ ಅಂತ ತಿಳಿಸೋದು ಯಾವ್ದಪ್ಪ ಅಂತಂದ್ರೆ ಈ ನಿರ್ವಹಣಾ ಅರ್ಥಶಾಸ್ತ್ರ ಅಂತ ನಾವೇನ್ ಮಾಡ್ತೀವಿ ಹೇಳ್ತಾ ಹೋಗ್ತೀವಿ. ಓಕೆ, ಲಕ್ಷಣ ಏನಪ್ಪಾ ಅಂದ್ರೆ ಫಿಫ್ತ್ ಪಾಯಿಂಟ್ ಆಫ್ ದ ಫೀಚರ್ಸ್ ಆಫ್ ಮ್ಯಾನೇಜರ್ ಎಕನಾಮಿಕ್ಸ್ ಏನಿದೆ ಅಂದ್ರೆ ಮ್ಯಾನೇಜರ್ ಎಕನಾಮಿಕ್ಸ್ ಮೇಕ್ಸ್ ಯೂಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಸಿನ್ಸ್ ದ ಲೆಟರ್ ಪ್ರೊವೈಡ್ಸ್ ಆನ್ ಇಂಟೆಲಿಜೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಇದರ್ಥ ಏನಪ್ಪ ಅಂದ್ರೆ ನಾವ್ ಹೇಳ್ತೀವಿ ಸೊ ನಿರ್ವಹಣಾ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಇದು ಕೇವಲ ಸೂಕ್ಷ್ಮ ಅಧ್ಯಯನವಾಗಿದೆ ಅಂತ. ಸೊ ಇದು ಎಲ್ಲಾ ಟೈಮಲ್ಲೂ ಸೂಕ್ಷ್ಮ ಅಧ್ಯಯನ ಆಗಿದೆ ಅಂತ ಹೇಳಕ್ಕಾಗಲ್ಲ. ಸೂಕ್ಷ್ಮ ಅಧ್ಯಯನ ಆಗಿದೆ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳಕ್ಕಾಗಲ್ಲ. ಗೊತ್ತಾಯ್ತಾ? ಇದು ನಾವು ಸಮ್ ಟೈಮ್ಸ್ ಏನ್ ಮಾಡ್ತೀವಿ ಸಮಗ್ರ ಅರ್ಥಶಾಸ್ತ್ರದ ಕೆಲವು ತತ್ವಗಳನ್ನು ಕೂಡ ನಾವು ಇಲ್ಲಿ ಏನ್ ಮಾಡ್ಕೊಳ್ತೀವಿ ಬಳಕೆ ಮಾಡ್ಕೊಳ್ತಾ ಹೋಗ್ತೀವಿ. ಹಂಗಾಗಿ ಇಲ್ಲಿ ನಾವು ಬರೀ ಸೂಕ್ಷ್ಮ ಅರ್ಥಶಾಸ್ತ್ರ ಅಷ್ಟೇ ಅಲ್ಲ, ಇಲ್ಲಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಆಗಿದ್ರೂ ಸಹ ಕೆಲವು ಸಲ ನಾವೇನ್ ಮಾಡ್ತೀವಿ ಯಾವ್ದಾದ್ರು ತತ್ವಗಳ
ಅವಶ್ಯಕತೆ ಆದಾಗ ಸಮಗ್ರವಾಗಿ ಕೂಡ ನಾವು ಇದನ್ನ ಏನು ಮಾಡ್ತೀವಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ನಾವು ಇದನ್ನ ನೋಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಹೋಗ್ಬಹುದು ಓಕೆ ನೆಕ್ಸ್ಟ್ 6th ವನ್ ಮ್ಯಾನೇಜರ್ ಎಕನಾಮಿಕ್ಸ್ ಮೇಕ್ಸ್ ಯೂಸ್ ಆಫ್ ದ ಮೋಸ್ಟ್ ಮಾಡರ್ನ್ ಟೂಲ್ಸ್ ಆಫ್ ದ ಸ್ಟ್ಯಾಟಿಸ್ಟಿಕ್ಸ್ ಮ್ಯಾಥಮೆಟಿಕಲ್ ಅಂಡ್ ಆಪರೇಷನ್ಸ್ ರಿಸರ್ಚ್ ನಾವು ನಿರ್ವಹಣಾ ಅರ್ಥಶಾಸ್ತ್ರದಲ್ಲಿ ಬರೀ ಇದನ್ನ ಏನು ಮಾಡಲ್ಲ ನಾವು ಸಿದ್ಧಾಂತವಾಗಿ ಇದನ್ನ ಅಧ್ಯಯನ ಮಾಡಲ್ಲ ಇಲ್ಲಿ ನಾವು ಇತ್ತೀಚಿನ मोस्ट मॉडर्न टूल्स तंत्र स्टैटिस्टिक्स संख्याशास्त्र अध्ययन गणित शास्त्र अध्ययन संशोधने अध्ययन नेक्स्ट ऐनागुत्ते प्रॉब्लम्स बर्ता होगुत्ते स्टैटिस्टिक्स प्रॉब्लम्स बरुत्ता नेक्स्ट गणित प्रॉब्लम्स बर्ता होगुत्तवे अंद्रे नावु ऐन मार्तीवि ओंदु लेक्काचारवन्न हाक्तीवि एष्टु नावु ಬಂಡವಾಳವನ್ನ ಹುಡುಕಬೇಕು ಎಷ್ಟು ಲಾಭವನ್ನ ಗಳಿಸಬೇಕು ಎಷ್ಟು ಬೆಲೆಯನ್ನ ನಿಗದಿ ಮಾಡಬೇಕು ಎಲ್ಲಾದರೂ ಕೂಡ ಏನಾಗುತ್ತೆ ಸ್ಟ್ಯಾಟಿಸ್ಟಿಕ್ಸ್ ಸಂಬಂಧಪಟ್ಟಂಗ ಏನಾಗುತ್ತಿಲ್ಲ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ ಜೊತೆಗೆ ರಿಸರ್ಚ್ ಸಂಶೋಧನೆಗಳನ್ನು ಕೂಡ ನಾವು ಇಲ್ಲಿ ಏನು ಮಾಡ್ತೀವಿ ಮಾಡ್ತಾ ಹೋಗ್ತೀವಿ ಹೊಸ ಹೊಸ ವಸ್ತುಗಳಿಗೆ ನಾವು ಏನು ಮಾಡಬೇಕು ಇಲ್ಲಿ ಹೊಸ ಹೊಸ ವಸ್ತುಗಳಿಗೆ ಬೇಡಿಕೆ ಬಂದಾಗ ಅವೆಲ್ಲವನ್ನ ನಾವು ಏನು ಮಾಡಬೇಕು ಇಲ್ಲಿ ಉತ್ಪಾದನೆ ಮಾಡಬೇಕಾಗುತ್ತೆ ಹಾಗಾಗಿ ನಾವು ಇಲ್ಲಿ ಎಲ್ಲಾದರೂ ಜೊತೆಗೆ ಮಾಡರ್ನ್ ಟೂಲ್ಸ್ ಆಗಿರತಕ್ಕಂತ ಅಂದ್ರೆ ಆಧುನಿಕ ತಂತ್ರಗಳನ್ನು ಕೂಡ ನಾವು ಏನು ಮಾಡ್ತೀವಿ ಈ ಒಂದು ನಿರ್ವಹಣ ಅರ್ಥಶಾಸ್ತ್ರದಲ್ಲಿ ಬಳಕೆ ಮಾಡ್ತಾ ಹೋಗ್ತೀವಿ ಅಂತ ಹೇಳಬಹುದು ನೆಕ್ಸ್ಟ್ 7th ವನ್ ಮ್ಯಾನೇಜರ್ ಎಕನಾಮಿಕ್ಸ್ ಗಿವ್ಸ್ ಡ್ಯೂ ಟು ಇಂಪಾರ್ಟೆನ್ಸ್ ಟು ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್ ಇಲ್ಲಿ ನಾವು ನಿರ್ವಹಣ ಅರ್ಥಶಾಸ್ತ್ರ ಅಂದ ತಕ್ಷಣ ಬರಿ ಎಕನಾಮಿಕ್ ಫ್ಯಾಕ್ಟರ್ಸ್ ಬಗ್ಗೆ ಅಷ್ಟೇ ನಾವು ಏನು ಮಾಡಲ್ಲ ನಾಟ್ ಓನ್ಲಿ ಸ್ಟಡಿ ದ ಓನ್ಲಿ ಎಕನಾಮಿಕ್ ಫ್ಯಾಕ್ಟರ್ಸ್ ದಿಸ್ ಇಸ್ ಆಲ್ಸೋ ಸ್ಟಡಿ ದ ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂತ ನಾವು ಇಲ್ಲಿ ಏನು ಮಾಡ್ತೀವಿ ಹೇಳ್ತಾ ಹೋಗ್ತೀವಿ ಏನು ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂತಂದ್ರೆ ಎನ್ವಿರಾನ್ಮೆಂಟ್ ಆಗಿರಬಹುದು ಪಾಪ್ಯುಲೇಷನ್ ಆಗಿರಬಹುದು ಜನಸಂಖ್ಯೆ ಆಗಿರಬಹುದು ಹವಾಮಾನ ಆಗಿರಬಹುದು ಇದೆಲ್ಲದೂ ಕೂಡ ಏನಾಗುತ್ತೆ ಈ ಒಂದು ನಿರ್ವಹಣ ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದ ನಿಮಗೆ ಗೊತ್ತಿದೆ ಈ ಯಾವುದೋ ಒಂದು ವಸ್ತುವಿಗೆ ಬೇಡಿಕೆ ಬರಬೇಕಂತಂದ್ರೆ ಜನಸಂಖ್ಯೆ ಪ್ರಮಾಣ ಜಾಸ್ತಿ ಆದಂತಲ್ಲ ಬೇಡಿಕೆ ಕೂಡ ಏನಾಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಹೌದಾ ವೆನ್ ದ ಪಾಪ್ಯುಲೇಷನ್ ರೈಸಸ್ ಡಿಮ್ಯಾಂಡ್ ಆಲ್ಸೋ ರೈಸಸ್ ಜನಸಂಖ್ಯೆ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ಏನಾಗುತ್ತೆ ಬೇಡಿಕೆ ಪ್ರಮಾಣ ಜಾಸ್ತಿ ಆಗುತ್ತೆ ಯಾವಾಗ ಬೇಡಿಕೆ ಜಾಸ್ತಿ ಆಗುತ್ತೆ ಉತ್ಪಾದಕರು ಅಂದ್ರೆ ಪ್ರೊಡ್ಯೂಸರ್ಸ್ ಉತ್ಪಾದನೆ ಏನು ಮಾಡ್ತಾ ಹೋಗ್ತಾರೆ ಜಾಸ್ತಿ ಮಾಡ್ತಾ ಹೋಗ್ತಾರೆ ಸೋ ಉತ್ಪಾದನೆ ಜಾಸ್ತಿ ಆದಾಗ ಆಟೋಮ್ಯಾಟಿಕ್ ಆಗಿ ಏನಾಗುತ್ತೆ ಇಲ್ಲಿ ಮಾರಾಟ ಜಾಸ್ತಿ ಆಗುತ್ತೆ ಮಾರಾಟ ಜಾಸ್ತಿ ಆದಾಗ ಪ್ರಾಫಿಟ್ ಕೂಡ ಏನಾಗುತ್ತೆ ಜಾಸ್ತಿ ಬರುತ್ತೆ ಹೌದಾ ಸೋ ಇಲ್ಲಿ ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದ್ರೆ ಜನಸಂಖ್ಯೆ ಅಥವಾ ಪಾಪ್ಯುಲೇಷನ್ ಅಂತ ಹೇಳ್ತೀವಿ ಸೋ ಈ ಪಾಪ್ಯುಲೇಷನ್ ಇದು ಆರ್ಥಿಕ ಅಂಶ ಅಲ್ಲ ಇದು ಸಾಮಾಜಿಕ ಅಂಶ ಹೌದಾ ಜನಸಂಖ್ಯೆ ಅಂತಂದ್ರೆ ಆರ್ಥಿಕ ಅಂಶ ಅಲ್ಲ ಅಂದ್ರೂ ಕೂಡ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಆರ್ಥಿಕ ಅಂಶಗಳ ಕುರಿತಾಗಿಯೂ ಅಧ್ಯಯನ ಮಾಡ್ತೀವಿ ಆರ್ಥಿಕವಲ್ಲದ ಅಂಶಗಳ ಕುರಿತಾಗಿ ಕೂಡ ಅಧ್ಯಯನ ಮಾಡ್ತಾರೆ ಎಕನಾಮಿಕ್ ಫ್ಯಾಕ್ಟರ್ಸ್ ಬಗ್ಗೆ ಕೂಡ ನಾವಿಲ್ಲಿ ಏನು ಸ್ಟಡಿ ಮಾಡ್ತಾ ಹೋಗ್ತೀವಿ ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್ ಬಗ್ಗೆ ಕೂಡ ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ ಒಂದು ಉದ್ಯಮ ಸಂಸ್ಥೆ ಬೆಳವಣಿಗೆಯನ್ನ ಸಾಧಿಸಬೇಕು ಅಥವಾ ಒಂದು ಅಲ್ಲಿ ಸ್ಟೇಬಲ್ ಆಗಿರಬೇಕು ಅಂದ್ರೆ ಹೆಚ್ಚು ನಾವು ಆರ್ಥಿಕ ಲಾಭವನ್ನು ತಗೊಳ್ಬೇಕಂತಂದ್ರೆ ಎಲ್ಲಾ ವಿಷಯಗಳ ಬಗ್ಗೆ ನಾವು ಏನ್ ಮಾಡ್ಬೇಕು ಇಲ್ಲಿ ಸವಿಸ್ತಾರವಾಗಿ ನೋಡ್ತಾ ಹೋಗ್ಬೇಕಾಗುತ್ತೆ ಸಹಂಗಾಗಿ ಇನ್ನ 7th ವನಿನ ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್ ಬಗ್ಗೆ ಕೂಡ ನಾವು ಏನ್ ಮಾಡ್ತೀವಿ ಸ್ಟಡಿ ಮಾಡ್ತಾ ಹೋಗ್ತೀವಿ ನಾನು ನಿಮಗೆ ಎಕ್ಸಾಂಪಲ್ ಹೇಳಿದೆ ಹವಾಮಾನ ಅಂತ ಹೇಳಿದೆ ನೆಕ್ಸ್ಟ್ ಪಾಪ್ಯುಲೇಷನ್ ಸೋ ಇನ್ನು ಮುಂದಾಗಿರ್ತಕ್ಕಂತ ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್ ಬಗ್ಗೆ ಕೂಡ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಮ್ಯಾನೇಜರ್ ಎಕನಾಮಿಕ್ಸ್ ಅಡಾಪ್ಟ್ಸ್ ಅ ರಿಯಲಿಸ್ಟಿಕ್ ಅಪ್ರೋಚ್ ಫಾಲೋಡ್ ಬೈ ದ ಫರ್ಮ್ ಇನ್ ದ ಪ್ರಾಕ್ಟಿಕಲ್ ವರ್ಲ್ಡ್ ಇದೇನ್ ಮಾಡುತ್ತೆ ಮ್ಯಾನೇಜರ್ ಎಕನಾಮಿಕ್ಸ್ ಅಂತ ಅಂತದ್ದು ಇದು ವಾಸ್ತವಿಕತೆಗೆ ಸಂಬಂಧಪಟ್ಟಂತ ಏನು ಮಾಡುತ್ತೆ ತಂತ್ರಗಳನ್ನು ಬಳಸ್ತಾ ಹೋಗುತ್ತೆ ಅಂತ ಹೇಳಬಹುದು ಏನು ನಿಮಗೆ ನಾನು ಅವಾಗಲೇ ಹೇಳಿದಿನಿ ಅಂದ್ರೆ ಈಗ ಒಂದು ಸಂಸ್ಥೆನ ಓಪನ್ ಮಾಡಿದೀವಿ ಅಂತಂದ್ರೆ ವಾಸ್ತವಿಕತೆಗೆ ತಕ್ಕಂತೆ ಜನಗಳ ಒಂದು ಅಭಿರುಚಿಗಳಿಗೆ ತಕ್ಕಂತೆ ನಾವು ಏನು ಮಾಡಬೇಕಾಗುತ್ತೆ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾಗುತ್ತೆ ಆ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಏನೇನು ನಾವು ಮನಸ್ಸಲ್ಲಿ ಇಟ್ಕೋಬೇಕು ಯಾವ್ಯಾವ ಅಂಶಗಳನ್ನು ಪರಿಗಣನೆ ತಗೋಬೇಕು ಅಂತಕ್ಕಂಥದ್ದನ್ನು ನಮಗೆ ತಿಳಿಸೋದು ಯಾವುದಪ್ಪ ಅಂತಂದ್ರೆ ಈ ನಿರ್ವಹಣಾ ಅರ್ಥಶಾಸ್ತ್ರ ಅಂತ ಹೇಳ್ತಾ ಹೋಗ್ತೀವಿ ಓಕೆ ಇವಿಷ್ಟು ಎಂಟು ಏನಪ್ಪ ಅಂದ್ರೆ ನಿಮಗೆ ನಿರ್ವಹಣಾ ಅರ್ಥಶಾಸ್ತ್ರದ ಫೀಚರ್ಸ್ ಅಥವಾ ಲಕ್ಷಣಗಳು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಾವು ಇಲ್ಲಿ ಏನು ಮಾಡ್ತೀವಿ ಹೇಳ್ತಾ ಹೋಗ್ತೀವಿ ಇದು ನಿಮಗೆ ಲಾಂಗ್ ಕ್ವೆಶ್ಚನ್ ಬರುತ್ತೆ ಅರ್ಥ ಆಯ್ತಾ ಸ್ಟೂಡೆಂಟ್ಸ್ ಇದಿಷ್ಟು ಎಂಟು ಪಾಯಿಂಟ್ಸ್ ಏನಪ್ಪ ಅಂದ್ರೆ ನಿಮಗೆ ಇರ್ತಕ್ಕಂಥ ನಿರ್ವಹಣಾ ಅರ್ಥಶಾಸ್ತ್ರದ ಲಕ್ಷಣಗಳು ಇದು ನಿಮಗೆ ಏನಾಗುತ್ತೆ ಲಾಂಗ್ ಕ್ವೆಶ್ಚನ್ 10 ಮಾರ್ಕ್ಸ್ ಗೆ ಬರುತ್ತೆ ಓಕೆ ನಿರ್ವಹಣ ಅರ್ಥಶಾಸ್ತ್ರದ ಲಕ್ಷಣಗಳನ್ನು ಬರೆಯಿರಿ ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಆಫ್ ಏನೋ ಮ್ಯಾನೇಜರಲ್ ಎಕನಾಮಿಕ್ಸ್ ರೈಟ್ ದ ಫೀಚರ್ಸ್ ಆಫ್ ಮ್ಯಾನೇಜರಲ್ ಎಕನಾಮಿಕ್ಸ್ ಅಂತ ನಿಮಗೆ ಏನು ಮಾಡ್ತಾರೆ ಇಲ್ಲಿ ಕ್ವೆಶ್ಚನ್ಸ್ ಅನ್ನು ಕೇಳ್ತಾ ಹೋಗ್ತಾರೆ
ಇದಕ್ಕೆ ನೀವು ಆನ್ಸರ್ ಹೆಂಗ್ ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ ಫಸ್ಟ್ ಇಂಟ್ರೊಡಕ್ಷನ್ ಬರಿಬೇಕು ಓಕೆ ಹೌ ಟು ಗೆಟ್ ಯು 10 ಮಾರ್ಕ್ಸ್ ಅಂತಂದ್ರೆ ಫಸ್ಟ್ ಇಂಟ್ರೊಡಕ್ಷನ್ ನೆಕ್ಸ್ಟ್ ಮೀನಿಂಗ್ ನೆಕ್ಸ್ಟ್ ಡೆಫಿನಿಷನ್ ಆಮೇಲೆ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕು ಕ್ಯಾರೆಕ್ಟರಿಸ್ಟಿಕ್ಸ್ ಏ ಬರಬೇಕು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಎಕನಾಮಿಕ್ಸ್ ಕೊನೆಗೆ ಕನ್ಕ್ಲೂಷನ್ ಅನ್ನು ಬರಿತಾ ಹೋಗ್ಬೇಕು ಓಕೆ ದಿಸ್ ಇದು ಒಂದು ಪ್ಯಾಟರ್ನ್ ನಿಮಗೆ ಇಷ್ಟು ಬರ ನಿಮಗೆ ಏನು ಮಾಡುತ್ತೆ 10 ಮಾರ್ಕ್ಸ್ ಬರುತ್ತೆ ಅರ್ಥ ಆಯ್ತಲ್ಲ ಈಗ ಏನು ಹೇಳಿದಲ್ಲ ಇಷ್ಟು ಪಾಯಿಂಟ್ಸ್ ಅನ್ನು ಬರಬೇಕು ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಬರಬೇಕು ಕೊನೆಗೆ ಕನ್ಕ್ಲೂಷನ್ ಅನ್ನು ಬರಿತಾ ಹೋಗ್ಬೇಕು ಅಂದ್ರೆ ಇದನ್ನ ನಾವು ಅಥವಾ ಇದನ್ನ 2 ಮಾರ್ಕ್ಸ್ ಹೆಂಗೆ ಹೇಳ್ತಾರಪ್ಪ ಅಂತಂದ್ರೆ ರೈಟ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂದ್ರೆ ಯಾವುದಾದರೂ ಎರಡು ನಿರ್ವಹಣಾ ಅರ್ಥಶಾಸ್ತ್ರ ಲಕ್ಷಣಗಳನ್ನು ಬರೆಯಿರಿ ಅಂತ ಹೇಳಿ ಏನು ಮಾಡಬಹುದು ನಿಮಗೆ 2 ಮಾರ್ಕ್ಸ್ ಗೆ ಕೇಳಬಹುದು ಅರ್ಥ ಆಯ್ತಾ ಫಸ್ಟ್ ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು 2 ಮಾರ್ಕ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಜೊತೆಗೆ 10 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು 2 ಮಾರ್ಕ್ಸ್ ಅಂದ್ರೆ ಯಾವುದಾದರೂ ಎರಡನ್ನ ಬರೀಬೇಕಷ್ಟೇ ಅದನ್ನ ಎಕ್ಸ್ಪ್ಲನೇಷನ್ ಮಾಡೋದೇನಿಲ್ಲ ಇನ್ನು 10 ಮಾರ್ಕ್ಸ್ ಅಂತಂದ್ರೆ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಆಲ್ ದೀಸ್ ಪಾಯಿಂಟ್ಸ್ ಓಕೆ ಎಲ್ಲಾ ಪಾಯಿಂಟ್ಸ್ ಗಳನ್ನು ನೀವು ಏನು ಮಾಡಬೇಕು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು ಅರ್ಥ ಆಯ್ತಾ ಸ್ಟೂಡೆಂಟ್ಸ್ ಟುಡೇ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಏನು ಹೇಳಿದೆ ನಿಮಗೆ ಅಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜರಲ್ ಎಕನಾಮಿಕ್ಸ್ ಓಕೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಏನು ಮಾಡೋಣ ಕಂಟಿನ್ಯೂ ಮಾಡ್ತಾ ಹೋಗೋಣ ಜೊತೆಗೆ ಇನ್ನೊಂದು ನಾನು ಹೇಳಿನಲ್ಲ ಆಲ್ರೆಡಿ ನಿಮಗೆ ಅವತ್ತಿಂದ ಅವತ್ತೆ ನೋಟ್ಸ್ ನೀವು ಏನು ಮಾಡಬೇಕು ರೆಡಿ ಮಾಡ್ತಾ ಹೋಗಬೇಕು ನೋಟ್ಸ್ ಅನ್ನು ಬರಿಲೇಬೇಕು ಎನಿ ಕಂಡೀಷನ್ ಎಲ್ಲರೂ ಕೂಡ ನೋಟ್ಸ್ ಬರೀರಿ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ನಾನು ಹೇಳಿನಲ್ಲ ನಿಮಗೆ PDF ಮಾಡ್ಬಿಟ್ಟು ಏನು ಮಾಡ್ತೀನಿ ಗ್ರೂಪಿಗೆ ಸೆಂಡ್ ಮಾಡ್ತೀನಿ ಸೊ ಆ PDF ಅಲ್ಲಿ ನೀವೇನು ಮಾಡಿರಿ ನೋಟ್ಸ್ ಅನ್ನು ನೋಡ್ಕೊಳ್ಳಿ ಜೊತೆಗೆ ನೀವೇನು ಬುಕ್ ಇಸ್ಕೊಂಡು ಹೋಗಿರಲ್ಲ ಆ ಬುಕ್ಕು ಇವಾಗ ನಾನು ಟೀಚ್ ಮಾಡಿದ್ದು ಜೊತೆ ನಾನು ಹಾಕ್ತಕ್ಕಂಥ PDF ಈ ಮೂರು ನೋಡ್ಬಿಟ್ಟು ನೀವೇನು ಮಾಡಬೇಕು ನೋಟ್ಸನ್ನು ಮಾಡ್ತಾ ಹೋಗಿ ಓಕೆ ಇನ್ನು ಕೆಲವೊಂದು ಎರಡು ಇನ್ನೊಂದು ಈ ಲೆಸನ್ ಕಂಪ್ಲೀಟ್ ಆದಮೇಲೆ ನಾನು ಏನು ಮಾಡ್ತೀನಿ ನಿಮಗೆ ಒಂದು ಟೆಸ್ಟನ್ನು ತಗೊಳ್ತೀನಿ ಓಕೆ ಲೆಸನ್ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಒಂದು ಟೆಸ್ಟನ್ನು ತಗೊಳ್ತೀನಿ ಸೊ ಎಲ್ಲರೂ ಕೂಡ ಅದಕ್ಕೆ ಏನು ಮಾಡಿರಿ ಬಿ ರೆಡಿ ಓಕೆ ರೆಡಿ ಆಗಿರ್ರಿ